ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯಾಸಿನೋ ಮುಂದಿನ ಜಿಲ್ಲೆ ಮಂಡ್ಯ ಜಿಲ್ಲೆ ನಮ್ ಜಿಲ್ಲೆ ಏಳು ವಿಧಾನಸಭಾ ಕ್ಷೇತ್ರ ಏನಾಗತ್ತೆ ಎತ್ತ ಅನ್ನೋ ಒಂದು ಪ್ರಶ್ನೆಗಳು ಕಾಣ್ತಿರ್ ಸಹಜ ಮಾರ್ಚ್ ತಿಂಗಳ ಕರ್ನಾಟಕ ಟಿವಿಯ ಮೆಗಾ ಸರ್ವೆ ರಿಪೋರ್ಟ್ ಏಳರಲ್ಲಿ ಯಾರು ಏಳು ಯಾರು ಬೀಳು ಅನ್ ಮೊದಲ ಕ್ಷೇತ್ರ ಮಳವಳ್ಳಿ ಮೀಸಲು ಕ್ಷೇತ್ರ ಮಳವಳ್ಳಿ ಮೀಸಲು ಕ್ಷೇತ್ರದಲ್ಲಿ ಜೆಡಿಎಸ್ ಇಂದ ಅಲ್ಲಿ ಶಾಸಕ ಡಾಕ್ಟರ್ ಅನ್ನದಾನಿ ಅಂಡ್ ಕಾಂಗ್ರೆಸ್ ಇಂದ ಬಹುತೇಕ ನರೇಂದ್ರ ಸ್ವಾಮಿ ಅಂಡ್ ಬಿಜೆಪಿಯಿಂದ ಮುನಿರಾಜ್ ಇಲ್ಲಿ ತ್ರಿಕೋನ ಸ್ಪರ್ಧೆಗೆ ಕಂಟೆಸ್ಟ್ ಮಾಡ್ತಿದ್ದಾರೆ ಇಂಡಿಪೆಂಡೆಂಟ್ ಆಗಿ ಒಂದಷ್ಟು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಅಂತ ಇತ್ತು ಬಿಜೆಪಿ ಮುನರಾಜು ರೀ ಎಂಟ್ರಿ ಅವ್ರ ಬರ್ತಾನೆ ಮೂವತ್ ಸಾವಿರ ಓಟ್ ಕೆಜೆಪಿಯಿಂದ ಕಂಟೆಸ್ಟ್ ಮಾಡಿದಾಗ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಓಟ್ ತಗೊಂಡಿದ್ರು ನಂತರ ಈಗ ಬಿಜೆಪಿ ಅನ್ನೋ ಕಾರಣಕ್ಕೆ ಅಂದ್ರೆ ಮಾಜಿ ಸಚಿವ ಸೋಮಶೇಖರ್ ನಿಂತು ಒಂದ್ ಐದ್ ಸಾವಿರ ಓಟ್ ತಗೊಂಡಿದ್ರು ಅವ್ರದೇನು ಡೆಪಾಸಿಟ್ ಇಲ್ಲ ಓಟ್ ಸಾವಿರ ಸುಮಲತಾ ಬಿಜೆಪಿ ಸೇರ್ಪಡೆ ಬಿಜೆಪಿ ಬಿಜೆಪಿ ಬೆಂಬಲ ಕೊಡ್ತಾ ಇರ್ತಕ್ಕಂಥದ್ದು ಇದೆಲ್ಲವೂ ಏನಾಗ್ತದೆ ಮಳವಳ್ಳಿ ಈಗ ತ್ರಿಕೋನ ಸ್ಪರ್ಧೆ ಎಡೆ ತಿರುಗ್ತಾ ಇದೆ ಮುನ್ರಾಜು ಎರಡ್ ಸಾವಿರದ ಹದ್ಮೂರ್ ಚುನಾವಣೆ ಸೋತ ಮೇಲೆ ಹದಿನೆಂಟಕ್ಕೆ ಬಂದ್ ಮತ್ತೆ ಅಕಾರದಲ್ಲಿ ಸ್ಪರ್ಧೆ ಮಾಡಿದ್ರೆ ಆಗಿರೋದು ಮತ್ತೆ ಮಾಡಿರಲಿಲ್ಲ ಮಾಡಿರಲಿಲ್ಲ ಈಗ ಮಾಜಿ ಶಾಸಕ ಮಾಜಿ ಸಚಿವ ನರೇಂದ್ರ ಸ್ವಾಮಿ ಕುರುಬ ಸಮುದಾಯದವರು ಅವ್ರು ಆದ್ರೆ ಹಾಕಲ್ಲ ಚೇಂಜ್ ಮಾಡಿ ಅನ್ನೋ ಗಲಾಟೆಗಳು ಅವರು ಕುರುಬ ಮತದಾರರು ಜೆಡಿಎಸ್ ಕೋಟ್ ಅವ್ರ ಆಪ್ಷನ್ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಕಾರಣಕ್ಕ ಬಿಜೆಪಿ ಆಪ್ಷನ್ ಅಂಡ್ ಸೋಮಣ್ಣ ಚಾಮರಾಜನಗರದ ಇನ್ಚಾರ್ಜ್ ಬಿ ಎಸ್ ಪಿ ಶಾಸಕ ಮಹೇಶ್ ಬಿಜೆಪಿ ಸೇರ್ಪಡೆ ಅವ್ರದ್ದು ಒಂದ್ ಸಾವಿರ ಎರಡ್ ಸಾವಿರ ಪ್ರಭಾವ ಇಲ್ಲಿದೆ ಬಿ ಎಸ್ ಪಿ ಒಂದಷ್ಟು ಕಟ್ಟಿ ಬೆಳೆಸ್ರಲ್ಲ ಅವರು ಕೂಡ ಒಬ್ಬರಲ್ಲಿ ಈಗ ಬಿಜೆಪಿ ಇದಾರೆ ಅವರು ಒಂದು ಸುಮಲತಾ ಫ್ಯಾಕ್ಟ್ರಿ ಕೆಲಸ ಮಾಡ್ತದೆ ಸೋಮಣ್ಣ ಅಂಡ್ ವಿಜೇಂದ್ರ ಫ್ಯಾಕ್ಟ್ರಿ ಕೆಲಸ ಮಾಡ್ತದೆ ಕುರುಬುರು ಆಕ್ರೋಶ ಆಗಿರೋದು ಒಂದು ಫ್ಯಾಕ್ಟರ್ ಕೆಲಸ ಮಾಡ್ತದೆ ಇವೆಲ್ಲವೂ ಕೂಡ ಬಿಜೆಪಿ ಒಂದಷ್ಟು ಸ್ಟ್ರೆಂತ್ ಅನ್ನ ತುಂಬಿದೆ ಯಾವ್ ಬಿಟ್ಟರೆ ಇವರು ಬಿಟ್ರೆ ಅವರು ಅನ್ನೋ ಲೆಕ್ಕಾಚಾರನೇ ಇತ್ತಲ್ಲ ಜೆಡಿಎಸ್ ಈಗ ಒಂದ್ ಮೂರನೇ ಆಲ್ಟರ್ನೇಟಿವ್ ಅವ್ರಿಗೆ ಕಾಣಿಸ್ಕೊಳ್ತು ಈಗ ಇಲ್ಲಿ ಬಿಜೆಪಿ ಮುನ್ರಾಜು ಕಾಂಗ್ರೆಸ್ ಸೋಮ್ ಜೆಡಿಎಸ್ ಅನಧಾನಿ ತ್ರಿಕೋನ ಸ್ಪರ್ಧೆ ಇತ್ತ ಅಂದ್ರೆ ಈಗ ಒಂದು ಹೆಜ್ಜೆ ಮುಂದೆ ಹೋದ್ರೆ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ನಡುವಿನ ಕಾಳಗ ಆಗ್ತಾ ಇದೆ ಬಟ್ ಮುನ್ರಾಜು ಎಂಟ್ರಿ ಒಂದಷ್ಟು ಬೇರೆ ರೀತಿಯ ಚರ್ಚೆಗೆ ಮತ್ತೆ ಆಲೋಚನೆಗೆ ಜನಗಳಿಗೆ ಒಂದು ಆಪ್ಷನ್ ಆಗಿ ಸಿಕ್ತಂಗ ಆಗ್ತಿದೆ ಸೊ ಮಳವಳ್ಳಿಯಲ್ಲಿ ಹಿಂಗೆ ನರೇಂದ್ರ ಸ್ವಾಮಿಯವರು ಸೀರೀಸ್ ಆಗಿ ಕಳೆದ ಎರಡು ಮೂರು ಸರ್ವಿನ ಕಂಟಿನ್ಯೂಸ್ ಮುನ್ನಡೆ ಕಾಯ್ದುಕೊಂಡಿದ್ದರು ಬಟ್ ಮುನ್ರಾಜು ಎಂಟ್ರಿ ಅನ್ನೋ ಒಂದಷ್ಟು ಬೇರೆ ಅಗ್ಗ ಜಗ್ಗಾಟೆಗಳು ಕಾಂಗ್ರೆಸ್ನ ಅಗ್ಗ ಜಿಗ್ಗಾಟೆಗಳು ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಕಾಂಗ್ರೆಸ್ಗಿಂತ ಸ್ವಲ್ಪ ಬಿ ಜೆ ಪಿ ಸಾರಿ ಜೆ ಡಿ ಎಸ್ ಅವರು ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ಗಿಂತ ಹಿಂದೆ ಬಿಜೆಪಿ ಮುನ್ರಾಜು ಇದಾರೆ ತ್ರಿಕೋನ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನದಲ್ಲಿ ಜೆಡಿಎಸ್ ಸೆಕೆಂಡ್ ಕಾಂಗ್ರೆಸ್ ಆಮೇಲೆ ಬಿಜೆಪಿ ಅನ್ನೋ ಸನ್ನಿವೇಶ ಮಳವಳ್ಳಿಯಲ್ಲಿ ಸದ್ಯಕ್ಕಿದೆ ಎಸ್ ಇದು ಮಾರ್ಚ್ ತಿಂಗಳು ಯಾಕಂದ್ರೆ ಎವ್ರಿ ಫಿಫ್ಟೀನ್ ಡೇಸ್ ಟ್ರೆಂಡ್ ಚೇಂಜ್ ಇಲ್ಲೂ ಕೂಡ ಅದೇ ರೀತಿ ಈ ಕ್ಷೇತ್ರ ಮತ ಎಣಿಕೆ ಶುರುವಾಗಿ ಕಡೆ ಅಂತ ಮುಗಿಯುವವರೆಗೂ ಬಹಳ ಡಿಫರೆಂಟ್ ಆಗಿ ರಿಸಲ್ಟ್ ಕೊಡುವಂತ ಸಾಧ್ಯತೆ ದಟ್ಟವಾಗಿ ಮಳವಳ್ಳಿ ಮಳವಳ್ಳಿ ನಿಮ್ಗೆ ಪಿಕ್ಚರ್ ಕೌಂಟಿಂಗ್ ಅಲ್ಲಿ ಕಡೆ ಸುತ್ತಿನವರೆಗೂ ಸಹ ಆಟ ಆಡಿಸುವಂತಹ ಸಾಧ್ಯತೆ ಈ ಸಾರಿ ದಟ್ಟವಾಗಿದೆ ಆಗಬಹುದು ಕರ್ನಾಟಕ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಮಳವಳ್ಳಿ ಕ್ಷೇತ್ರದಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ